ನಾಲ್ಕು ಹಾಡುಗಳು ಇರುವಂತ ಈ ತಾಟ ಸಿನಿಮಾ ಒಂದೇ ಮಾತಾಡಲೇಬೇಕು ಅಂದ್ರೆ ಈ ಸಂಗೀತ ನಮ್ಮ ಅಣ್ಣನೇ ಇಂಡಸ್ಟ್ರಿಯಲ್ಲಿ ಸಂಗೀತಕ್ಕೆ ಬಂದಿದ್ದು ಮ್ಯೂಸಿಕ್ಗೆ ಕಸ್ತೂರು ಶಂಕರ್ ಅವರ ವಾದ್ಯಗೋಷ್ಠಿಯಿಂದ ಹಿಡಿದು ಮೋಹನ್ ಜಿಂಪೆಟ್ಸ್ ಆಗ್ಬೋದು ಸುಮಾರು ವಾದ್ಯಗೋಷ್ಠಿಯಲ್ಲಿ ಅವ್ರು ನೋಡಿಸಿ ಅವ್ರ ಜೊತೆ ನನ್ನನ್ನು ಆ್ಯಕ್ಚುಲಿ ಸೇರಿಸಿದ್ದು ಸಂಗೀತಕ್ಕೆ ನಾನು ಮ್ಯೂಸ್ ಡಾಕ್ಟರ್ ಅದೇ ಅದು ಬೇರೆ ಪ್ರಶ್ನೆ. ಸೊ ಸಂಗೀತ ಅನ್ನೋದು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಾಯಿ ಸಿಂಗರು, ನಮ್ಮ ಅಪ್ಪ ವಯಲಿನಿಸ್ಟು, ನಮ್ಮ ಅಣ್ಣ ಡ್ರಮ್ಮರು, ನಮ್ಮ ತಮ್ಮ ಇನ್ನೊಬ್ಬರು ಡೋಲಕ್ ನುಡಿಸೋರು, ನಮ್ಮ ತಂಗಿ ಸಿಂಗರು, ಈಗ ಡ್ಯಾನ್ಸು ಮಾಡ್ತಾಳೆ ಅವಳು, ಈ ಆ್ಯಕ್ಟ್ ಬೇರೆ ಮಾಡ್ತಾಳೆ. ನಮ್ಮ ಫ್ಯಾಮಿಲಿಗೆ ಎಲ್ಲವೂ ಕೊಡುಗೆಯಾಗಿ ಕೊಟ್ಬಿಟ್ಟವ್ರೆ. ಈಗ ನಮ್ಮ ಅಣ್ಣನ ಆ್ಯಕ್ಟ್ ಮಾಡ್ತಾರೆ, ಅವ್ರ ಮಗಳು ಆ್ಯಕ್ಟ್ ಮಾಡ್ತಿದ್ದಾರೆ. ಇಲ್ಲಪ್ಪ ಅವರು ಭಾನುಪ್ರಿಯ ಅಂತ ಹೆಸರು ಕೂಡ ಒಳ್ಳೆ ತಮಿಳ್ ಪಿಕ್ಚರ್ ಹೀರೋಯಿನ್ ಥರ ಇದೆ, ಅವರು ಆ್ಯಕ್ಟ್ ಮಾಡ್ತಾರೆ. ಇದೆಲ್ಲ ನಮಗೆ ದೇವರು ಮತ್ತು ಎಲ್ಲರ ಆಶೀರ್ವಾದ, ನಮ್ಮ ತಾಯಿದ ಆಶೀರ್ವಾದ ನಮ್ಗೆ ಬಂದಿದೆ. ತಾಯಿತ ಅಂದ ತಕ್ಷಣ ಭಯ ನಮಗೆ, ಆ್ಯಕ್ಚುಲಿ ತಾಯಿತ ಅಂದರೆ ರಕ್ಷಣೆ ಅಂತ. ಮುಂಚೆಲ್ಲ ಈಗೆಲ್ಲ ಲೈಟ್ಗಳು ಜಾಸ್ತಿ ಆಗ್ಬಿಟ್ಟಿದೆ, ಎಲ್ಲರೂ ಕಾಣಿಸ್ಬಿಡ್ತಾರೆ, ಪ್ರಾಬ್ಲಮ್ ಇಲ್ಲ. ಮುಂಚೆಲ್ಲ ಸ್ಟ್ರೀಟ್ ಲೈಟ್ ಮಾತ್ರ ಇತ್ತು, ಮನೆಗಳಲ್ಲಿ ದೀಪ ಇರೋದು, ಅದಕ್ಕೆ ಸೀಮೆಣ್ಣೆ ಹಾಕಿ ಉರಿಸ್ಬೇಕಾಗಿತ್ತು, ಅದು ಬಿಟ್ಟರೆ ಎಣ್ಣೆ ಹಾಕಿ ಎಣ್ಣೆ ಅಂದರೆ ತಫಾದ್ರೆ ತಪ್ಪಿಲ್ಕೊಬಿಟ್ಟಿದ್ದಾರೆ, ಎಣ್ಣೆ ಮುಂಚೆ ಹಾಕ್ಕೊಂಡಿರೋರು, ಆಮೇಲೆ ದೀಪಕ್ಕೆ ಎಣ್ಣೆ ಹಾಕಿ ಸೀಮೆ ಎಣ್ಣೆನೋ ಅಥವಾ ಇನ್ನೇನೆಣ್ಣೆ ಹಾಕೋರು. ಇಲ್ಲಿ ಏನಾಗ್ಬಿಡೋದು ಅಂದರೆ ರಾತ್ರಿ 12-12 ಅವ್ರ ನೆರಳು ನೋಡಿ ಅವರೇ ಬೆಚ್ಚಿ ಬಿದ್ದುಬಿಡೋರು, ಯಾಕೆಂದ್ರೆ ಕತ್ತಲೆ. ಬೆಳಗ್ಗೆ ಎದ್ದು ಅಣ್ಣಮ್ಮನ ದೇವಸ್ಥಾನಕ್ಕೋ ಇಲ್ಲ ನಮ್ಮ ಅಂತೋಣಿಯರ ದೇವಸ್ಥಾನಕ್ಕೋ ಎಲ್ಲೋ ತಾಯ್ತ ಕಟ್ಸೋಕ್ಕೆ ಹೋಗ್ಬಿಡೋರು. ತಾಯ್ತ ಕಟ್ಟಲೇಬೇಕು, ಯಾಕಂದ್ರೆ ಬೆಚ್ಚಿ ಬಿದ್ದುಬಿಟ್ಟು ಹೆಂಗೆಂಗೆ ಆಗ್ಬಿಟ್ಟಿರ್ತದೆ. ಇನ್ನೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಅವಾಗಿನ ಕಟ್ಲೆ, ಈಗ ತಾಯ್ತ ಇದೆಲ್ಲ ಅಂತ ಅಷ್ಟು ಯಾರು ನಮ್ಮದೇ ಇರ್ಬೋದು. ಅವಾಗ ನಾನು ಹೇಳಿದ್ರು ಅವ್ರು ಸಾಕಿರೋ ನಾಯಿನ ರಾತ್ರಿ ನೋಡಿ ಅವರೇ ಎದುರ್ಕೊಂಡ್ಬಿಟ್ಟಿರೋರು. ಏನು ಮಾಡ್ತಾರೆ, ಮಾರನೇ ದಿವಸ ತಾಯ್ತ. ಒಂದೊಂದ್ಸಲಿ ನೈಟಲ್ಲಿ ಯಾರಾದರೂ ಹೋಗ್ಬೇಕು ಅನ್ಸಂಗೆ ಹೋಗಿದ್ರೆ ಅವ್ರ ಹೆಂಡ್ತಿನ ಅವರೇ ನೋಡಿ ಬೆಚ್ಚಿ ಬಿದ್ದುಬಿಟ್ಟಿರೋರು, ಅದಕ್ಕೆ ಒಂದು ತಾಯ್ತ. ಈ ಥರ ಈ ತಾಯ್ದಿದ್ದು ಕಟ್ಲೆಯಲ್ಲಿ ಆಗುತ್ತದು ತಾಯ್ತ. ಆದರೆ ನಿಜವಾಗ್ಲೂ ನಾವು ದೇವ್ರನ್ನ ದೇವರಲ್ಲಿ ನಂಬಿಕೆ ಇಟ್ಟಿರೋನು, ದೇವ್ರನ್ನ ನಂಬೋರು, ಈ ತಾಯ್ತದ ಅವಶ್ಯಕತೆ ಅದರ ಬೆಲೆ, ಅದೊಂದು ರಕ್ಷಣೆ ನಮಗೆ. ಈಗ ಈ ಸೂಪರ್ ಥಿಯೇಟರ್ ಎಲ್ಲ ನೋಡಿರ್ತೀರ, ಅದ್ರ ರೋಡಲ್ಲಿ ನೀವು ಬಂದರೆ ಸಾಲಾಗಿ ಉದ್ದಕ್ಕೆ 1.5 kilometer ಜನ ಮಕ್ಕಳು ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ, ಆ ಮಕ್ಕಳೆಲ್ಲ ಅಳ್ತಾನೆ ಇರ್ತವೆ. ಅಲ್ಲಿ ಒಳಗೆ ಕರ್ಕೊಂಡೋಗಿ ಒಂದು ತಾಯ್ತ ಕಟ್ಟಿಸಿ ಬೇವಿನ ಸೊಪ್ಪಲ್ಲಿ ಒಂದು 2 ಹೊಡೆದು ರೆಡಿ ಮಾಡಿದ ತಕ್ಷಣ ಮಗು ಸರೋಗುತ್ತೆ. ಇದಕ್ಕೇನು ಹೇಳ್ತೀರಾ? ನಂಬಿಕೆ.